ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದು ದೀಪನೋಗಿ ಕರ್ಕೊಂಬರ್ಬೇಕಲ್ಲ, ಅದ್ರ ಬಗ್ಗೆ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇಷ್ಟು ದಿವಸದಲ್ಲಿ ದೀಪು ನಿನ್ನಿಂದ ಬೇರೆ ಆಗಿದ್ದಿದ್ಯಾ? ಇಲ್ಲ, ಫಸ್ಟ್ ಟೈಮ್ ಬೇರೆ ಆಗಿದ್ದಾಳೆ ಅನ್ನೋ ರೀತಿ ಫೀಲಿಂಗ್ ಅಲ್ಲಿ ಇದೆಯಾ? ನಿನ್ ಮೇಲೆ ಪ್ರೀತಿ ಇದ್ದವಳಿಗೆ ಇಷ್ಟೊತ್ತಿಗೆ ಅವಳೇ ಬಂದ್ಬಿಡ್ಬೇಕಾಯ್ತಲ್ವಾ? ಈಗ ನನ್ನ ಸಾವುನೇ ತಗೋ, ನನಗೆ ಒಂದು ಕೌಡೆ ಕಾಸಿನ ಕಿಮ್ಮತ್ ಕೊಡದಿದ್ರು ನಾನು ಬಿಟ್ಟು ಅರ್ಧ ನಿಮಿಷ ಕೂಡ ಅವಳು ಇರೋದಿಲ್ಲ. ವಿಜಿ, ಇಷ್ಟೊತ್ತಿಗೆ ಅವಳು ಹೊರಟು ಬಂದ್ಬಿಡ್ಬೇಕಾಯ್ತು ಕಣ. ಅಲ್ಲ, ನಿನ್ನ ಬಿಟ್ಟು ಅವಳೊಬ್ಳೆ ಹೇಗಿರ್ಬೋದು ಅಂತ. ಇದಕ್ಕೋ ಈ ತಿಂಡಿ ವ್ಯವಸ್ಥೆ ಅಲ್ಲ, ಎದುರುಗಡೆ ತಿಂಡಿ ಇಟ್ಬಿಟ್ಟು ನೀನು ವರ್ಷ ಶುರು ಮಾಡಿದೆ. ಲೇ ಲೇ, ನಾನು ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇದೆ ಕಣ. ನಾನೊಂದು ಚಿಕ್ಕ ಐಡಿಯಾ ಕೊಡ್ತೀನಿ ಕೇಳು. ನೀನ್ ಹೋಗಿ ಅವಳನ್ನ ಕರ್ಕೊಂಬರಕ್ ಹೋಗ್ಬೇಡ, ಅವಳಾಗೆ ಬರ್ತಾಳ ನೋಡೋಣ. ಬರ್ಲಿಲ್ಲ ಅಂತ ಇಟ್ಕೋ, ಅದಕ್ಕೆ ಬೇರೆ ಐಡಿಯಾ ಕೊಡ್ತೀನಿ. ಇದ್ದೇ ಇದೆಯಲ್ಲ, ನೀನೇ ಹೋಗಿ ಅವಳು ಕರ್ಕೊಂಬಣ. ನೀನು ಇದರಿಂದೆಲ್ಲ ಏನ್ ಕಂಡಿಡಿಬೇಕು ಅಂತ ಹೊರಟಿದ್ಯಾ? ಅದನ್ ಕೇಳು, ಅದಕ್ಕೊಂದು ಸೂಪರ್ ಐಡಿಯಾ ಇದೆ. ಇದರಿಂದ ದಂಪತಿಗಳಿಗೆ ಯಾರಿಗೆ ಯಾರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಈಗ ದೀಪುಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ವಾ? ಸಾಕು ಸಾಕು, ದಯವಿಟ್ಟು ಬೈಕ್ ಬಂದಂಗೆ ಮಾತಾಡಿ ಜಗಳಾಡಂಗೆ ಮಾಡ್ಬೇಡ. ಸುಮ್ಮನೆ ಇದ್ಬಿಡು, ತಿಂಡಿ ತಿಂತೀನಿ. ಚಟ್ನಿ ಹಾಕ್ಲೇನಾ? ಬೇಡ, ಹಾಕಿದ್ಯಲ್ಲಪ್ಪ ಲೇಪನ, ಸಾಕು. ಆಯ್ತು ಬಿಡು. ಓಹೋ ಅಮಾಸೆ, ಬಾಪ ಏನ್ ಒಂದೇ ದಿವ್ಸಕ್ಕೆ ಬಂದ್ಬಿಟ್ಟೆ. ಬನ್ನಿ ಬಾವಾ, ಕುತ್ಕೊಳ್ಳಿ.